ಜೈಲರ್ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 4 ದಿನ ಆಗಿದೆ. ಅಂಡ್ ಈ 4 ದಿನದಲ್ಲಿ ಮೂವಿ ನೋಡಿರೋ ಮೆಜಾರಿಟಿ ಆಫ್ ದ ಆಡಿಯನ್ಸ್ ಮಾತಾಡ್ತಾ ಇರೋದು ಶಿವಣ್ಣ ಅವರ ಪಾತ್ರದ ಬಗ್ಗೆ. ಆ ಕ್ಯಾರೆಕ್ಟರ್, ಅಲ್ಲಿರೋ ಸ್ವಾಗ್, ಆ ಲೆವೆಲ್ ಪ್ರೆಸೆಂಟೇಷನ್ ಆಲ್ಮೋಸ್ಟ್ ಈ ನಾರ್ಮಲ್ ಆಡಿಯನ್ಸ್ ಅನ್ನೋರ್ನು ಬಿಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಆ ಕೇಮಿಯೋ ಎಲ್ಲರನ್ನೂ ಇಂಪ್ರೆಸ್ ಮಾಡಿದೆ. ಇನ್ಫ್ಯಾಕ್ಟ್ ನಾನು ಹೋಗಿದ್ದು ಫಸ್ಟ್ ಡೇ ಫಸ್ಟ್ ಶೋ ಆಗಿದ್ರಿಂದ ಯಾವುದೇ ಸ್ಪಾಯ್ಲರ್ಗಳು ನನ್ನನ್ನು ತಲುಪಿರಲಿಲ್ಲ. ಹಾಗಾಗಿ ಶಿವಣ್ಣನವರ ಪಾತ್ರ ತುಂಬಾ ಇಷ್ಟ ಆಯಿತು. ಆದರೆ ಮೊದಲು ಅವ್ರನ್ನ ಕಥೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಓಕೆ ಇಷ್ಟೇನಾ, ಇದಕ್ಕೆ ಶಿವರಾಜ್ಕುಮಾರ್ ಅವರೇ ಯಾಕೆ ಬೇಕಿತ್ತು ಅಂದ್ಕೊಂಡೆ. ಬಟ್ ಕ್ಲೈಮ್ಯಾಕ್ಸ್ ಬಂದಾಗ ಸಡನ್ ಆಗಿ ಟೇಬಲ್ಲೇ ಟರ್ನ್ ಆಗೋಯ್ತು. ಸ್ಪಾಯ್ಲರ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆದರೆ ಟಿಶ್ಯೂ ಪೇಪರ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್. ಸ್ಪೆಷಲಿ ಆ ಮೂಮೆಂಟ್ ಇರೋದೇ 1 ನಿಮಿಷ. ಬಟ್ ಅಲ್ಲಿ ಯಾವುದೇ ಡೈಲಾಗ್ಸ್ ಇಲ್ಲದೆ ಶಿವಣ್ಣ ಅವರು ಬರೀ ಕಣ್ಣಲ್ಲೇ ಡೀಲ್ ಮಾಡಿದ್ದಾರೆ. ನಮ್ಮಲ್ಲಿ ತಮಿಳ್ ಶೋಸ್ ಜಾಸ್ತಿ ಇತ್ತು. ಅಂಡ್ ಅಲ್ಲಿ ಶಿವಣ್ಣನವರ ಎಂಟ್ರಿಗೆ ಚಪ್ಪಾಳೆ ಬಿದ್ವು ಅನ್ನೋದು ವಿಷಯ ಆಗಿದ್ರೆ ಓ ಹೌದಾ ಅಂತ ಜಸ್ಟ್ ಒಂದು ಅಟೆನ್ಷನ್ ಹೋಗ್ತಾ ಇತ್ತು. ಆದರೆ ಈ ಥಿಯೇಟ್ರಿಕಲ್ ರೆಸ್ಪಾನ್ಸ್ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಇವನ್ ತಮಿಳ್ನಾಡು, ಆಂಧ್ರ, ತೆಲಂಗಾಣದಲ್ಲೂ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಅಂಡ್ ಅದನ್ನು ನೋಡೋದಕ್ಕೆ ಆಸ್ ಅ ಮೂವಿ ಬಫ್ ಡೆಫಿನೆಟ್ಲಿ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಸಿನಿಮಾದಲ್ಲಿರೋ ಅಷ್ಟು ಕೇಮಿಯೋಗಳನ್ನ ಕನ್ಸಿಡರ್ ಮಾಡಿದ್ರೆ ದಿಸ್ ವಾಸ್ ಬೆಸ್ಟ್ ಅಂತ ಹೇಳಿ ತಮಿಳ್ ಆಡಿಯನ್ಸ್ ಇಂದಾನೇ ಸಾಕಷ್ಟು ಮಾತುಗಳು ಕೇಳ್ಬಂತು. ಹಾಗೆ ಟ್ವಿಟರ್ನಲ್ಲೂ ಶಿವರಾಜ್ ಕುಮಾರ್ ಶಿವಣ್ಣ ಅಂತ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗ್ತಾನೆ ಇದೆ. ಜೊತೆಗೆ ಎಷ್ಟೋ ಫ್ಯಾನ್ ಪೇಜ್ಗಳು, ತಮಿಳ್ ರಿವ್ಯೂವರ್ಗಳು ಸಹ ಶಿವಣ್ಣನವರ ಪ್ರೆಸೆನ್ಸ್ ಬಗ್ಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ರಿಂದ ಇವನ್ ಸಿನಿಮಾ ನೋಡೋದೇ ಬೇಡ ಅಂತಿದ್ದವರು ಕೂಡ ಟೈಮ್ ಮಾಡಿಕೊಂಡು ಥಿಯೇಟರ್ಗಳಿಗೆ ಬರ್ತಾ ಇದ್ದಾರೆ. ಆಕ್ಚುಲಿ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ನಮ್ಮ ಕನ್ನಡ ಹೀರೋಗಳು ತಮಿಳ್ನಾಡಲ್ಲಿ ಹೆಸರು ಮಾಡಿರೋ ಉದಾಹರಣೆಗಳೇ ಕಮ್ಮಿ. ಅಂಥದ್ರಲ್ಲಿ ಶಿವಣ್ಣ ಅವ್ರನ್ನ ಸೇಮ್ ರಜನಿಕಾಂತ್ ಅವರ ಲೆವೆಲ್ ಅಲ್ಲೇ ತಮಿಳ್ ಆಡಿಯನ್ಸ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದ್ರೆ ಸಿನಿಮಾದಲ್ಲಿ ಆ ಪಾತ್ರ ಇನ್ಯಾವ ತರ ಇಂಪ್ಯಾಕ್ಟ್ ಮಾಡಿರ್ಬೇಡ. ಆಲ್ಸೋ ಔಟ್ಸೈಡ್ ಕರ್ನಾಟಕ ಯಾರೆಲ್ಲ ಫಿಲ್ಮ್ ನೋಡಿದ್ದಾರೋ ಅದರಲ್ಲಿ ಬಹಳಷ್ಟು ಜನ ಇದೇ ಫಸ್ಟ್ ಟೈಮ್ ಶಿವಣ್ಣ ಅವ್ರನ್ನ ಆನ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಮಾಡಿ ಫುಲ್ ಸೈಕ್ ಆಗಿದ್ದಾರೆ. ಹಾಗೆ ಶಿವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾಗಳು ಯಾವುದು, ಹಿಂದೆ ಯಾವೆಲ್ಲ ಒಳ್ಳೊಳ್ಳೆ ಮೂವೀಸ್ ಬಂದಿದ್ವು ಸಜೆಸ್ಟ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ರಿಕ್ವೆಸ್ಟ್ ಆಗ್ತಾ ಇದ್ದಾರೆ. ಸಿ ನರಸಿಂಹ ಆಗಿ ಬರೀ 10 ನಿಮಿಷ ಕಾಣಿಸ್ಕೊಂಡಿದ್ದಕ್ಕೆ ಈ ತರ ಅಲೆ ಇದ್ದಿದೆ ಅಂದ್ರೆ ಇನ್ನು ಮುಂದೆ ಬರ್ತಿರೋ ಗೋಸ್ಟ್, ಭಾರತಿ ರಣದಲ್ ಅಂತ ಸಿನಿಮಾಗಳಿಗೂ ತಮಿಳ್ ತೆಲುಗು ಸ್ಟೇಟ್ಸ್ ಅಲ್ಲಿ ಕ್ರೇಜ್ ಶುರು ಆಗೋದಂತೂ ಪಕ್ಕ. ಅಫ್ಕೋರ್ಸ್ ಭಾಷೆ ಅಂತ ಬಂದಾಗ ಇವೆರಡೂ ಲ್ಯಾಂಗ್ವೇಜ್ ಆಡಿಯನ್ಸ್ ಅಷ್ಟು ಸುಲಭವಾಗಿ ಕನ್ನಡನ ಒಪ್ಕೊಳ್ದೇ ಇರ್ಬೋದು. ಬಟ್ ಸಿನಿಮಾಗಳು ಡಬ್ಬಾಗಿ ಹೋದ್ರೆ ಪ್ರೇಕ್ಷಕರು ಖಂಡಿತ ಬಂದು ಸಪೋರ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಮೆಚೂರ್ಡ್ ಆಡಿಯನ್ಸ್ ಅಂತ ನಾವೇನ್ ಹೇಳ್ತೀವಿ ಅವರಾದ್ರೂ ಸಿನಿಮಾನ ನೋಡೇ ನೋಡ್ತಾರೆ. ಇಲ್ಲಿ ಪರ್ಟಿಕ್ಯುಲರ್ಲಿ ಗೋಸ್ಟ್ ಮತ್ತೆ ಭೈರತಿ ರಣಗಲ್ ಬಗ್ಗೆನೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಎರಡು ಫಿಲ್ಮ್ ಅಲ್ಲಿ ಶಿವರಾಜ್ ಕುಮಾರ್ ಅವರು ಗ್ಯಾಂಗ್ಸ್ಟರ್ ಪಾತ್ರನ ಮಾಡ್ತಾ ಇದ್ದಾರೆ. ಅದರಲ್ಲೂ ಭೈರತಿ ರಣಗಲ್ ಈಗ ಬಂದಿರೋ ನರಸಿಂಹ ಪಾತ್ರಕ್ಕೆ ಹೆವಿ ಕೋರಿಲೇಟ್ ಆಗುತ್ತೆ. ಸ್ಪೆಷಲಿ ಆ ಕ್ಯಾರೆಕ್ಟರ್ ಪ್ರೆಸೆನ್ಸ್ ತಗೊಂಡ್ರೆ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು, ಅದೇ ಒಂಥರ ಗೋಸ್ ಬಂಪ್ಸ್. ಹಾಗೆ ಇವೆರಡು ಪಾತ್ರಗಳ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ತನ್ನ ಕೈಯಿಂದ ಸ್ವಂತವಾಗಿ ಯಾವ ಕೆಲಸನೂ ಮಾಡಲ್ಲ, ಜಸ್ಟ್ ಆರ್ಡರ್ಸ್ ಕೊಡ್ತಾರೆ ಅಷ್ಟೇ. ಮಫ್ತಿಯಲ್ಲಿ ಭೈರತಿ ರಣಗಲ್ಗೆ ಆ ತರ ಎಸ್ಟಾಬ್ಲಿಷ್ಮೆಂಟ್ ಇತ್ತು. ಅಂಡ್ ಈಗ ಜೈಲರ್ನಲ್ಲಿ ಸ್ನೈಪರ್ಗಳನ್ನ ಬಳಸ್ಕೊಂಡು ಮತ್ತದೇ ಫೀಲ್ನ ವಾಪಸ್ ತಂದಿದ್ದಾರೆ. ಇನ್ನು ಘೋಸ್ಟ್ ಕಡೆ ಬಂದ್ರೆ ಡೈರೆಕ್ಟರ್ ಶ್ರೀನಿ ಅವರು ಫಿಲ್ಮ್ ರಿಲೀಸ್ನ ಅಕ್ಟೋಬರ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಮೀನ್ಸ್ ನರಸಿಂಹ ಕ್ಯಾರೆಕ್ಟರ್ ಎಫೆಕ್ಟ್ ಸ್ಟ್ರೈಟ್ ಅವೇ ಈ ಸಿನಿಮಾದ ಮೇಲೆನೆ ಬೀಳ್ತಾ ಇದೆ. ಇದರಲ್ಲಿ 1800ಕ್ಕೂ ಹೆಚ್ಚು VFX ಶಾಟ್ಸ್ ಇದೆ. ಶಿವಣ್ಣ ಅವ್ರನ್ನ ಡಿ ಏಜಿಂಗ್ ಟೆಕ್ನಾಲಜಿ ಮೂಲಕ ವಿಂಟೇಜ್ ಲುಕ್ ಅಲ್ಲಿ ತೋರಿಸಿದ್ದಾರೆ. ಎರಡೇ ದಿನದಲ್ಲಿ ನಡೆಯೋ ಕಥೆ ಹಾಗೆ ಇಲ್ಲಿಂದ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಆಗ್ತಿದೆ ಅನ್ನೋ ವಿಷಯಗಳಿಂದಾನೆ ಶ್ರೀನಿ ಅವರು ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಾಕಿದ್ದಾರೆ. ಸೊ ಇದನ್ನ ತಮಿಳ್ ಅಂಡ್ ತೆಲುಗು ಆಡಿಯನ್ಸ್ ತಿಳ್ಕೊಂಡಾಗ ಡೆಫಿನೆಟ್ಲಿ ಅವರು ಕೂಡ ಎಕ್ಸೈಟ್ ಆಗೇ ಆಗ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಒಬ್ಬ ಆಕ್ಟರ್ನ ಎಕ್ಸ್ಪೆಕ್ಟ್ ಮಾಡದೇ ಇರೋ ಜಾಗದಲ್ಲಿ ಜನ ಈ ತರ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದಾಗ ಅದನ್ನ ಜಸ್ಟ್ ಎನ್ಕ್ಯಾಚ್ ಮಾಡ್ಕೊಳ್ಳೋದಲ್ದೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಮೇ ಬಿ ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಶಿವಣ್ಣ ಅವರ ಲೈನ್ಅಪ್ ಸಹ ಅಷ್ಟೇ ಸಖತ್ತಾಗಿದೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಸಮಥಿಂಗ್ ಬಿಗ್. ಇನ್ನ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೆಳಗಡೆ ಮಿಸ್ ಇಲ್ದಂಗೆ ಬರೆದು ತಿಳಿಸ್ಬಿಡಿ. ಒಂದು ಲೈಕ್ ಕೊಟ್ಟು ಹೆವಿ ಶೇರ್ ಮಾಡಿಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.